ನಮಸ್ಕಾರ ನೀವು ಹಲವಾರು ವಿಡಿಯೋಗಳು ನೋಡಿರ್ತೀರಾ ಲೇಬರ್ ಕಾರ್ಡ್ ಮತ್ತು ಈ ಶ್ರಮ ಕಾರ್ಡ್ ಬಗ್ಗೆ ಆದ್ರೆ ಈ ಎರಡೂ ಕಾರ್ಡ್ಗಳಿಗೂ ವ್ಯತ್ಯಾಸ ಏನೇನು ಇರುತ್ತೆ ಎಂದು ಸುಮಾರು ಜನರಿಗೆ ಗೊತ್ತಿರುವುದಿಲ್ಲ ಲೇಬರ್ ಕಾರ್ಡ್ ಮತ್ತು ಈ ಶ್ರಮ ಕಾರ್ಡ್ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ ಲೇಬರ್ ಕಾರ್ಡ್ ಇದ್ದವರು ಈ ಶ್ರಮ ಕಾರ್ಡ್ ಮಾಡಿಸಬಹುದಾ ಈ ಶ್ರಮ ಕಾರ್ಡ್ ಇದ್ದವರು ಲೇಬರ್ ಕಾರ್ಡ್ ಮಾಡ್ಕೋಬಹುದಾ ಹೀಗೆ ಹಲವಾರು ಪ್ರಶ್ನೆಗಳು ಜನರಲ್ಲಿ ಮೂಡುತ್ತೆ ಈ ಎರಡೂ ಕಾರ್ಡ್ಗಳಿಗೂ ವ್ಯತ್ಯಾಸ ಏನೇನು ಇರುತ್ತೆ ಎಂದು ಸುಮಾರು ಜನರು ಕಮೆಂಟ್ಸ್ನಲ್ಲಿ ಕೇಳಿದ್ರು ಈ ಎರಡೂ ಕಾರ್ಡ್ಗಳಿಗೂ ವ್ಯತ್ಯಾಸ ಏನೇನಿರುತ್ತೆ ಎಂದು ಜನರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗೋದಾದರೆ ವಿಡಿಯೋ ದಯವಿಟ್ಟು ಶೇರ್ ಮಾಡಿರಿ ಹಾಗೆ ಲೈಕ್ ಸಹ ಈಗಲೇ ಕೊಡ್ರಿ ಲೇಬರ್ ಕಾರ್ಡ್ ಮತ್ತು ಈ ಶ್ರಮ ಕಾರ್ಡ್ ಈ ಎರಡೂ ಕಾರ್ಡ್ಗಳ ವ್ಯತ್ಯಾಸಗಳು ಒಂದೊಂದಾಗಿ ತಿಳಿದುಕೊಳ್ಳೋಣ ಒಂದನೆಯದು ಲೇಬರ್ ಕಾರ್ಡ್ ಲೇಬರ್ ಕಾರ್ಡ್ ಅಂದರೆ ಇದೊಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿರುವ ಅತ್ಯಂತ ಪ್ರಮುಖ ಯೋಜನೆ ಇದಾಗಿದ್ದು ಕಟ್ಟಡ ಕೂಲಿ ಕಾರ್ಮಿಕರು ಪೇಂಟರ್ಸ್ ಕಾರ್ಮಿಕರು ಕಾಂಕ್ರೀಟ್ ಕೆಲಸ ಮಾಡುವವರು ಇನ್ನು ಇದೇ ರೀತಿ ಹಲವಾರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರಿಗೆ ಈ ಒಂದು ಲೇಬರ್ ಕಾರ್ಡ್ ಕೊಡುತ್ತಾರೆ ಎಂದು ಹೇಳಬಹುದು ಈ ಶ್ರಮ ಕಾರ್ಡ್ ಮತ್ತು ಲೇಬರ್ ಕಾರ್ಡಿಗೂ ವ್ಯತ್ಯಾಸ ನೋಡ್ತಾ ಇರುವುದು ಒಂದನೇ ಈ ಶ್ರಮ ಕಾರ್ಡ್ ವ್ಯತ್ಯಾಸ ನೋಡುವುದಾದರೆ ಇದೊಂದು ಸಂಪೂರ್ಣ ಕೇಂದ್ರ ಸರ್ಕಾರದಿಂದ ಕೊಡಲಾಗುವ ಕಾರ್ಡ್ ಆಗಿದೆ ಇದು ಕೂಡ ಕೃಷಿ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಸೇರಿದಂತೆ ಎಲ್ಲ ರೀತಿಯ ಕಾರ್ಮಿಕರಿಗೆ ಈ ಒಂದು ಈ ಶ್ರಮ ಕಾರ್ಡ್ ಕೊಡಲಾಗುತ್ತೆ ಇದರ ಸೌಲಭ್ಯ ಸಹ ಸಿಗುತ್ತೆ ಇವಾಗ ಎರಡನೇ ವ್ಯತ್ಯಾಸ ನೋಡೋಣ ಲೇಬರ್ ಕಾರ್ಡಿಗೂ ಮತ್ತು ಈ ಶ್ರಮ ಕಾರ್ಡಿಗೂ ಲೇಬರ್ ಕಾರ್ಡ್ ಮಾಡಿಸಲು ಕನಿಷ್ಠ ದಾಖಲೆಗಳಾದ ನೆನಪಿಡಿ ಕನಿಷ್ಠ ದಾಖಲೆಗಳು ಆಧಾರ್ ಕಾರ್ಡ್ ಉದ್ಯೋಗ ಪತ್ರ ವಯಸ್ಸಿನ ದೃಢೀಕರಣ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು ಕಾರ್ಮಿಕ ಕಾರ್ಡ್ ಅಂದರೆ ಲೇಬರ್ ಕಾರ್ಡ್ ಮಾಡಿಸುವಾಗ ಎರಡನೇ ವ್ಯತ್ಯಾಸ ಈ ಶ್ರಮ ಕಾರ್ಡ್ ನೋಡೋಣ ಈ ಒಂದು ಈ ಶ್ರಮ ಕಾರ್ಡ್ ಮಾಡಿಸಲು ಕೇವಲ ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ಸಾಕು ನಿಮಗೆ ಈ ಶ್ರಮ ಕಾರ್ಡ್ ಸಿಗುತ್ತೆ ಇವಾಗ ಮೂರನೇ ವ್ಯತ್ಯಾಸ ನೋಡೋಣ ಲೇಬರ್ ಕಾರ್ಡಿಗೂ ಮತ್ತು ಈ ಶ್ರಮ ಕಾರ್ಡಿಗೂ ಮೂರನೇ ವ್ಯತ್ಯಾಸ ಲೇಬರ್ ಕಾರ್ಡ್ ಪಡೆದವರು ಪ್ರತಿ ವರ್ಷ ನವೀಕರಣ ಅಂದರೆ ರಿನಿವಲ್ ನೆನ್ಪಿಡಿ ಕಂಪಲ್ಸರಿ ರಿನಿವಲ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಒಂದು ವೇಳೆ ರಿನಿವಲ್ ಮಾಡುವುದು ತಪ್ಪಿಸಿದರೆ ಹಲವು ಸೌಲಭ್ಯಗಳು ನಿಮಗೆ ಸಿಗದೇ ಇರಬಹುದು ಸರ್ಕಾರದಿಂದ ಲೇಬರ್ ಕಾರ್ಡ್ ಹೊಂದಿರೋರು ರಿನಿವಲ್ ಮಾಡುವ ದಿನಾಂಕ ತುಂಬಾ ಮುಖ್ಯವಾಗಿರುವುದರಿಂದ ರಿನೂವಲ್ ದಿನಾಂಕ ಲೇಬರ್ ಕಾರ್ಡ್ ಹೊಂದಿರೋರು ಮರೆಯಬೇಡಿ ಈ ಶ್ರಮ ಕಾರ್ಡ್ ಮೂರನೇ ವ್ಯತ್ಯಾಸ ನೋಡೋಣ ಈ ಒಂದು ಈ ಶ್ರಮ ಕಾರ್ಡ್ ನೀವು ಒಮ್ಮೆ ಪಡೆದರೆ ಪ್ರತಿ ವರ್ಷ ಈ ಶ್ರಮ ಕಾರ್ಡ್ ನವೀಕರಣ ಅಂದ್ರೆ ರಿನ್ಯೂವಲ್ ಮಾಡಿಸುವ ಅವಶ್ಯಕತೆ ಇರೋದಿಲ್ಲ ಈ ಶ್ರಮ ಕಾರ್ಡ್ ಇದ್ದವರಿಗೆ ನಾಲ್ಕನೇ ವ್ಯತ್ಯಾಸ ನೋಡೋಣ ಲೇಬರ್ ಕಾರ್ಡಿಗೂ ಮತ್ತು ಈ ಶ್ರಮ ಕಾರ್ಡಿಗೂ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿನ ಅಸಂಘಟಿತರಾಗಿ ಉದ್ಯೋಗ ಮಾಡುತ್ತಿರುವವರು ಮಾತ್ರ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅದರಂತೆ ಲೇಬರ್ ಕಾರ್ಡ್ ಪಡೆಯಲು ನಿಗದಿತ ಶುಲ್ಕ ಇರುತ್ತೆ ಅದೇ ರೀತಿ ರಿನ್ಯೂವಲ್ ಶುಲ್ಕ ಸಹ ಇರುತ್ತೆ ಲೇಬರ್ ಕಾರ್ಡ್ ಹೊಂದಿರುವವರಿಗೆ ಇವಾಗ ನಾಲ್ಕನೇ ವ್ಯತ್ಯಾಸ ಈ ಶ್ರಮ ಕಾರ್ಡ್ ಕನಿಷ್ಠ ಹದಿನಾರರಿಂದ ಅರವತ್ತು ವರ್ಷದ ಒಳಗಿನ ಯಾರು ಬೇಕಾದರೂ ಅರ್ಜಿ ಸಲ್ಲಿಸಿ ತಕ್ಷಣವೇ ಈ ಶ್ರಮ ಕಾರ್ಡ್ ಪಡೆದುಕೊಳ್ಳಬಹುದು ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಕೇಳಿ ಅದು ಏನಪ್ಪಾ ಅಂತಂದ್ರೆ ಸರ್ಕಾರದ ಅನುದಾನಿತ ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್ ಅಂದ್ರೆ ಇ ಪಿ ಎಫ್ ಒ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಆಫ್ ಇಂಡಿಯಾ ಅಂದ್ರೆ ಇ ಐ ಸಿ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂದರೆ ಎನ್ ಪಿ ಎಸ್ಗೆ ಯಾವ ಯಾವ ಕಾರ್ಮಿಕರು ಒಳಪಡುತ್ತಾರೋ ಅವರೆಲ್ಲ ಈ ಶ್ರಮ ಕಾರ್ಡ್ಗೆ ಅರ್ಹರಲ್ಲ ಎಂದು ಹೇಳಬಹುದು ಐದನೇ ವ್ಯತ್ಯಾಸ ನೋಡೋಣ ಲೇಬರ್ ಕಾರ್ಡಿಗೂ ಈ ಶ್ರಮ ಕಾರ್ಡಿಗೂ ಲೇಬರ್ ಕಾರ್ಡ್ ಉಪಯೋಗಗಳ ಬಗ್ಗೆ ಹೇಳೋದಾದರೆ ಅರವತ್ತು ವರ್ಷ ನಂತರ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿನಂತೆ ಈ ಒಂದು ಲೇಬರ್ ಕಾರ್ಡ್ ಹೊಂದಿರೋರಿಗೆ ಪೆನ್ಷನ್ ನೀಡಲಾಗುತ್ತೆ ಆದರೆ ಅರವತ್ತು ವರ್ಷವರೆಗೂ ಪ್ರತಿ ವರ್ಷ ನೀವು ಆ ಕಾರ್ಡ್ ರಿನ್ಯೂವಲ್ ಮಾಡ್ತಾನೆ ಇರಬೇಕು ನೆನ್ಪಿಡಿ ಕಾರ್ಮಿಕರ ಮೊದಲ ಎರಡು ಮಕ್ಕಳಿಗೆ ಅದು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಒಟ್ಟು ಐವತ್ತು ಸಾವಿರ ರೂಪಾಯಿ ನೇರ ಸಹಾಯಧನ ಕೊಡಲಾಗುತ್ತೆ ಎರಡನೇದು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ರಿಯಾಯಿತಿ ದರದಲ್ಲಿ ಅಥವಾ ಪುಕ್ಕಟೆಯಾಗಿ ಕೆಲವೊಮ್ಮೆ ಆರೋಗ್ಯ ಸೇವೆ ಪಡೆಯಬಹುದು ಇದಲ್ಲದೆ ಅಪಘಾತವಾಗಿ ಮರಣ ಸಂಭವಿಸಿದ್ದಲ್ಲಿ ಕುಟುಂಬ ಅವಲಂಬಿತ ಹೊಂದಿರುವವರಿಗೆ ಐದು ಲಕ್ಷ ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆಂದು ಹೇಳಬಹುದು ಮೂರನೆಯದು ಕಾರ್ಮಿಕರ ಎರಡು ಮಕ್ಕಳ ಮದುವೆಗೆ ತಲಾ ಐವತ್ತು ಸಾವಿರ ರೂಪಾಯಿರಂತೆ ಒಟ್ಟು ಒಂದು ಲಕ್ಷ ರೂಪಾಯಿವರೆಗೂ ಸಹಾಯಧನ ಕೊಡಲಾಗುತ್ತೆ ಇದಲ್ಲದೆ ಮಕ್ಕಳ ಶಿಕ್ಷಣಕ್ಕೆ ಸಹಾಯಧನ ಕೂಡ ನಿಯಮಿತವಾಗಿ ಕೊಡಲಾಗುತ್ತೆ ಆದರೆ ಈ ಶ್ರಮ ಕಾರ್ಡ್ ನ ಉಪಯೋಗಗಳು ಸಹ ನಿಮಗೆ ಗೊತ್ತಿರಬೇಕು ಇವಾಗ ಲೇಬರ್ ಕಾರ್ಡ್ ನೋಡಿದ್ರೆ ಈ ಶ್ರಮ ಕಾರ್ಡ್ ಉಪಯೋಗ ನೋಡೋಣ ಅಸಂಘಟಿತ ವಲಯಕ್ಕೆ ಸಂಬಂಧಿಸಿದ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿವರೆಗೂ ಅಪಘಾತ ವಿಮೆ ಈ ಸೌಲಭ್ಯ ಸಿಗುತ್ತೆ ಈ ಶ್ರಮ ಕಾರ್ಡ್ ಹೊಂದಿರುವವರಿಗೆ ನೀವು ಈ ಒಂದು ಅಪಘಾತ ವಿಮೆ ಬ್ಯಾಂಕ್ನಲ್ಲೂ ಮಾಡಿಸಬಹುದು ಎಲ್ಲಿ ಬೇಕಾದರೂ ಮಾಡಿಸಬಹುದು ಈ ಶ್ರಮ ಕಾರ್ಡ್ನಿಂದಾಗಿ ಕಾರ್ಮಿಕರು ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಮಾಡಿಸಬಹುದು ಸ್ವಯಂ ಉದ್ಯೋಗಿಗಳಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಡಿಯಲ್ಲಿ ಈಕ ಒಂದು ಕಾರ್ಡ್ ಇದ್ರೆ ಮಾಡಿಸಬಹುದು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ ಮತ್ತು ಅದೇ ರೀತಿ ಅಟಲ್ ಪಿಂಚಣಿ ಯೋಜನೆ ಸಹ ಈ ಒಂದು ಈ ಶ್ರಮ ಕಾರ್ಡ್ ಹೊಂದಿರೋರು ಮಾಡಿಸಬಹುದು ಈಗ ಅನೇಕ ಯೋಜನೆಗಳು ನೇರ ನೇರ ಯೋ ಪ್ರಯೋಜನಗಳನ್ನು ಪಡೆಯಬಹುದು ಈ ಶ್ರಮ ಕಾರ್ಡ್ ಹೊಂದಿರುವರು ಕೊನೆಯದಾಗಿ ನಾವು ಗಮನಿಸಿದಂತೆ ಎರಡೂ ಕಾರ್ಡ್ಗಳಲ್ಲಿ ಕಾರ್ಮಿಕ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಎಂದು ಹೇಳಬಹುದು ಹಾಗಂದ ಮಾತ್ರಕ್ಕೆ ಈ ಶ್ರಮ ಕಾರ್ಡ್ ಅಪ್ರಯೋಜಕ ಎಂದು ನೀವು ತಿಳಿದುಕೊಳ್ಳಬೇಡಿ ಇದರ ಹಿನ್ನೆಲೆಯಲ್ಲಿ ಎಲ್ಲಾ ಅರ್ಹತೆ ಇರುವ ಅಸಂಘಟಿತ ಕಾರ್ಮಿಕರು ಎರಡೂ ಕಾರ್ಡುಗಳು ಪಡೆದುಕೊಳ್ಳುವ ಮೂಲಕ ಸರ್ಕಾರದ ಸೌಲಭ್ಯಗಳು ಪಡೆಯಬೇಕು ಎಂಬುದೇ ನಮ್ಮ ಅಭಿಪ್ರಾಯವಾಗಿದೆ